ಹಾಯ್ ಗೈಸ್ ವೆಲ್ಕಮ್ ಟು ಇನ್ಸ್ಪ್ರೇಷನ್ಸ್ ಸವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ಸಲ್ ಗೌಡ ಗೈಲ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲಿ ನೋಡಿದ್ರಲ್ಲ ಈ ರೀತಿ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಟ್ಯಾಟಸ್ ಬಿಡೋಣ ನೀವು ಕೂಡ ನಿಮ್ಮ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆ ನಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬುಲ್ ನಾನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಕೈನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ನೈನ್ಸ್ ಟು ಸಿಕ್ಸ್ ನ ಸೆಲೆಟ್ ಮಾಡ್ಕೊಬೇಕಾಗುತ್ತೆ ನಾನು ಯೂಸ್ ಮಾಡ್ತಾರೋ ಕೈನ್ ಮಾಸರ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬಹುದು ನಂತರ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕ್ ಗ್ರೌಂಡ್ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಒಂದು ಬ್ಲೋಕ್ ಕಲರ್ದೊಂದು ಬ್ಯಾಕ್ ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇಮೇಜ್ ಡ್ಯೂರೇಷನ್ ನೀವು ಏನಕ್ಕಾಗತ್ತೆ ಅಂದ್ರೆ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಬ್ಯಾಕ್ ಗ್ರೌಂಡ್ ಇಮೇಜ್ ಡ್ಯೂರೇಷನ್ ಇನ್ಕ್ರೀಸ್ ಮಾಡ್ಕೊಂಡು ನಂತರ ಮತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಗ್ರೀನ್ ಸ್ಕ್ರೀನ್ ಊಡ ಕೊಟ್ಟಿದ್ದೀನಿ ಅದರಲ್ಲೇ ಲಿರಿಕ್ಸ್ ಕೂಡ ಇರುತ್ತೆ ತುಂಬಾ ಈಸಿ ಆಗುತ್ತೆ ನಿಮಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಗ್ರೀನ್ ಸ್ಕ್ರೀನ್ ಊಡನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತೆ ಅದನ್ನ ಎನೇಬಲ್ ಮಾಡ್ಕೊಂಡ್ರೆ ಅಂತಂದರೆ ಫಿಲ್ ಆಗುತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ರೈಟ್ ಸೈಡಲ್ಲಿ ಒಂದು ವೈಟ್ ಸ್ಕ್ರೀನ್ ಏನಾಗುತ್ತೆ ಲಿರಿಕ್ಸ್ ನಮಗೆ ಆಗ್ತಾ ಇರುತ್ತೆ ಲೆಫ್ಟ್ ಸೈಡ್ ಗ್ರೀನ್ ಸ್ಕ್ರೀನ್ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಬೋದು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಯಾರು ಆನಿವರ್ಸರಿ ಇರುತ್ತೋ ಅವರ ಒಂದು ಫೋಟೋನ ನೀವೇನಕ್ಕಾಗುತ್ತೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಆದಷ್ಟು ರೈಟ್ ಸೈಡಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಫೋಟೋಗೆ ನಾವು ಏನಕ್ಕಾಗುತ್ತೆ ಅಂದ್ರೆ ರೈಟ್ ಸೈಡಿಂದ ಲೆಫ್ಟ್ ಮೂವ್ ಹೋಗುವಂಥ ಅನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕು ಅದಕ್ಕೋಸ್ಕರ ಟಾಪಲ್ಲಿ ತಿಳಿದು ಡೈರ್ ಸೆಂಡ್ ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಗ್ರೀನ್ ಸ್ಕ್ರೀನ್ ಉಡೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಸ್ಕ್ರಾನ್ ಮಾಡ್ಕೊಬೇಕಾಗುತ್ತೆ ಕ್ರೋಮಾಕಿ ಅಂತ ಇರುತ್ತೆ ಕ್ರೋಮಾಕಿನ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಕರೆಕ್ಟ್ಲಿ ಏನಾಗುತ್ತೆ ಅಂದ್ರೆ ಗ್ರೀನ್ ಕಲರ್ ರಿಮೂವ್ ಆಗುತ್ತೆ ಕರೆಕ್ಟ್ಲಿ ರಿಮೂವ್ ಆಗಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ನಂತರ ಈ ಒಂದು ಇಮೇಜ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಎಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬರಬೇಕು ಅಲ್ಲಿವರೆಗೂ ಕೂಡ ನೀವು ನಡೋಕ್ಕಾಗುತ್ತೆ ರೈಟ್ ಸೈಡ್ಗೆ ಪಿಕ್ಚರ್ನ ಮೂವ್ ಮಾಡ್ಕೊಬೇಕಾಗುತ್ತೆ ಬ್ಲಾಕ್ ಸ್ಕ್ರೀನ್ ಬಂದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ ನಂತರ ಲೆಫ್ಟ್ ಸೈಡ್ ನಿಮಗೆ ಕೀ ಆಪ್ಷನ್ ಇರುತ್ತೆ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಕೆ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಮೂವ್ ಮಾಡ್ಕೊಬೇಕಾಗುತ್ತೆ ಮೂವ್ ಮಾಡ್ಕೊಂಡು ನಂತರ ಎಂಡಲ್ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಎಂಡಲ್ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಅಂದ ಲೆಫ್ಟ್ ಸೈಡಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರೋದು ಈ ರೀತಿ ಮೂವ್ ಮಾಡ್ಕೊಬೇಕಾಗುತ್ತೆ ನಂತರ ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತಿರತ್ತಂದ್ರೆ ಈ ಒಂದು ಅನಿಮೇಷನ್ ಎಫೆಕ್ಟ್ ಆಡ್ ಆಗಿರುತ್ತೆ ನಾವು ಸೆಕೆಂಡ್ ಪಿಕ್ಚರ್ನ ಆಡ್ ಮಾಡಿದ್ವಿ ಅಂದ್ರೆ ಅದು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಅನಿಮೆ ಅನಿಮೇಟ್ ಆಗೋ ರೀತಿ ಸೆಟ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಯಾರು ಆನಿವರ್ಸರಿ ಇರುತ್ತೋ ಅವರ ಒಂದು ನೀವು ಬೇರೆ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀವು ನೋಡ್ತಾರೆ ಈ ರೀತಿ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಪಿಕ್ಚರ್ನ ಆದಷ್ಟು ಲೆಫ್ಟ್ ಸೈಡ್ಗೆ ನಾವು ಮೂವ್ ಮಾಡ್ಕೊಬೇಕಾಗುತ್ತೆ ಟಾಪ್ ಅಲ್ಲಿ ಲೈನ್ ಇರುತ್ತೆ ಏನಿರುತ್ತೆ ತ್ರಿ ಲೈನ್ ಕ್ಲಿಕ್ ಮಾಡ್ಕೊಂಡು ನಂತರ ಸೆಂಟರ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೆಂಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ಗೆ ಪಿಕ್ಚರ್ನ ಮೂವ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾವು ಲೆಫ್ಟ್ ಇಂದ ರೈಟ್ ಸೈಡ್ಗೆ ಮೂವ್ ಆಗುವಂಥ ಅನಿಮೇಷನ್ ಎಫೆಕ್ಟ್ನ ಆಡ್ ಮಾಡಬೇಕಾಗುತ್ತೆ ಒಂದ್ಸರಿ ರೈಟ್ ಇಂದ ಲೆಫ್ಟ್ ಒಂದ್ಸಲ ಲೆಫ್ಟ್ ರೈಟ್ ಆ ರೀತಿ ನಂತರ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ನಿಮಗೆ ಕೆ ಆಪ್ಷನ್ ಇರುತ್ತೆ ಕೆ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಕೆ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಎಂಡಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಎಂಡಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಇನೇಬಲ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ಇರೋದು ಈ ರೀತಿ ಮೂವ್ ಮಾಡ್ಕೊಳ್ಬೇಕಾಗುತ್ತೆ ಲೆಫ್ಟಲ್ಲಿ ಬ್ಲಾಕ್ ಸ್ಕ್ರೀನ್ ಬಂದಿದ್ದ ತಕ್ಷಣ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿದ್ರೆ ಬ್ಲಾಕ್ ಸ್ಕ್ರೀನ್ ಬಂದಿದೆ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ಕೊಂಡಿದ್ದೀನಿ ನಂತರ ನೀವು ಬುಡನ್ ಅಪ್ಲೈ ಮಾಡ್ಕೊಳ್ಬೇಕಾಗೆ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂದರೆ ಒಂದು ಪಿಕ್ಚರ್ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಇನ್ನೊಂದು ಪಿಕ್ಚರ್ ಲೆಫ್ಟ್ ಸೈನ್ಯಿಂದ ರೈಟ್ ಸೈಡಿಗೆ ಆ್ಯಮೀಟ್ ಆಗ್ತಾ ಇರುತ್ತೆ ನಂತರ ಈ ಒಂದು ಪಿಕ್ಚರ್ ಎಂಡಿಗೆ ಅನಿಸ್ಕೊಂಬೇಕಾಗತ್ತೆ

ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇಮ್ ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಸೈಜ್ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಲೆಫ್ಟು ರೈಟು ಆಗಿದೆ ನಂತರ ಇದನ್ನು ನಾವು ನೋಡಕ್ಕಾಗುತ್ತೆ ಅಂದರೆ ಟಾಪಲ್ಲಿ ಇತ್ತು ಲೈನ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಡೂಟಿಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟ್ ಸೆಂಟು ಟು ಬ್ಯಾಕ್ ಮೇಲೆ ನಡಕ್ಕಾಗುತ್ತೆ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಡಿದ್ದೀನಿ ಮೂವ್ ಮಾಡ್ಕೊಂಡು ನಂತರ ಹತ್ರ ಡೂಟಿಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕರೆಕ್ಟ್ಲಿ ಗೊತ್ತಾಗಿಲ್ಲ ಅಂತಂದರೆ ಒಂದು ಲೆಫ್ಟ್ ಆಡ್ ಮಾಡಿದ ರೈಟ್ ಆಡ್ ಮಾಡಿದ್ದೀನ ಅಂತ ಗೊತ್ತಾಗಿಲ್ಲ ಅಂದರೆ ಪ್ಲೇ ಮಾಡ್ಕೊಂಡು ನೋಡಬೇಕಾಗುತ್ತೆ ಫಸ್ಟ್ ಪಿಕ್ಚರ್ ಲೆಫ್ಟಿಂದ ರೈಟಿಗೆ ಬಂದಿದೆ ಅಂದರೆ ಸೆಕೆಂಡ್ ಪಿಕ್ಚರ್ ರೈಟಿಂದ ಲೆಫ್ಟಿಗೆ ಬರಬೇಕಾಗುತ್ತೆ ನಂತರ ತರ್ಡ್ ಪಿಕ್ಚರ್ ಬಂದೆ ಲೆಫ್ಟ್ ಇಂದ ರೈಟ್ ಬರಬೇಕಾಗುತ್ತೆ ಆ ರೀತಿ ತಿಂಗ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಬೇಕಾಗುತ್ತೆ ಟಾಪಲ್ಲಿ ತಿಂಡ್ ಕ್ಲಿಕ್ ಮಾಡಿ ಡೈರೆಕ್ಟ್ ಸೆಂಟ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಸೇಮ್ ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಎಂಡಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡಿಂದ ಲೆಫ್ಟ್ ಗೆ ನೀವು ನೋಡಕ್ಕಾಗುತ್ತೆ ಅಂತಂದ್ರೆ ಮೂವ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಎಂಡಲ್ಲಿ ಒಂದು ಪ್ಲಸ್ ಮಾರ್ಕ್ ಬಂದು ಮಾಡ್ಕೊತಾ ಇದ್ದೀನಿ ನಂತರ ರೈಟಿಂದ ಲೆಫ್ಟ್ ಗೆ ಮೂವ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ಏನೋಕ್ಕಾಗುತ್ತೆ ಅಂತಂದರೆ ಎಂಡ್ವರೆಗೂ ತರ್ಟಿ ಸೆಕೆಂಡ್ವರೆಗೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ರೈಟಿಂದ ಲೆಫ್ಟ್ ಲೆಫ್ಟ್ ಇಂದ ರೈಟ್ ಈ ರೀತಿ ಒಂದು ಆನಿಮೇಷನ್ ಎಫೆಕ್ಟ್ ನೀವು ನೋಡಕ್ಕಾಗತ್ತೆ ನೀವು ಆ್ಯಡ್ ಮಾಡುವಂತ ಪಿಕ್ಚರ್ಸ್ಗಳಿಗೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ತರ್ಟಿ ಸೆಕೆಂಡ್ ವರ್ಗು ಕೂಡ ಆ್ಯಡ್ ಮಾಡ್ಕೊಂಡು ನಂತರ ಗೆ ನೀವು ಮೂವ್ ಮಾಡ್ಕೊಬೇಕಾಗುತ್ತೆ ಗೆ ಮೂವ್ ಮಾಡ್ಕೊಂಡು ನಂತರ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಸ್ಟಿಕರ್ಸ್ ಅಂತ ಇರುತ್ತೆ ಸ್ಟಿಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಟಿಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಬಿ ಮೈ ನಂತ ಗೆ ಗೆಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಈ ಒಂದು ಆರ್ಟ್ ಆರ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಫ್ಲೈಯಿಂಗ್ ಆರ್ಟ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದನ್ನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ನಂತರ ಸೈಜ್ ಡಿಕ್ರೀಸ್ ಮಾಡಬೇಕಾಗುತ್ತೆ ಲಿರಿಕ್ಸ್ ಸೆಂಟ್ರಲ್ಲಿ ವೈಟ್ ಸ್ಕ್ರೀನ್ ಸ್ಪೇಸ್ ಇರುತ್ತೆ ಅಲ್ಲಿಗೆ ಆಡ್ ಮಾಡ್ಕೊಂಡು ನಂತರ ಸೇಮ್ ತ್ರಿ ಡೋಟಿ ಡೇಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದೇ ಒಂದು ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ಸೆಕೆಂಡ್ಸ್ ಬಾಟಮ್ಗೆ ತಗೊಂಡು ಹೋಗಬೇಕಾಗುತ್ತೆ ಇಲ್ಲೂ ಕೂಡ ಸ್ಪೇಸ್ ಇರುತ್ತೆ ಸ್ಪೇಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ನೀವು ನಡೋಕ್ಕಾಗುತ್ತೆ ಅಂದರೆ ಒಂದು ಫ್ಲೈಯಿಂಗ್ ಆರ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ನಂತರ ಮತ್ತೆ ನೀವು ಸ್ಟಾಡಿಂಗಿಗೆ ಮೂವ್ ಸ್ಟಾರ್ಟಿಂಗ್ ಸ್ಟಾಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೀಡಿಯಮಲ್ಲೇ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಕ್ಯೂಟ್ ಕಪಲ್ ಅನ್ನೋ ಒಂದು ಪಿ ಎಂಜಿಗೆ ಕೊಡ್ತಾರೆ ಇರುತ್ತೆ ಪಿಕ್ಸೆಲ್ ಆಪ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಇದನ್ನು ಇದನ್ನು ಸಹ ತೊಗೊಬೇಕಾಗುತ್ತೆ ಫೋಟೋ ಮೇಲೆ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಫೋಟೋ ಮೇಲೆ ಆ್ಯಡ್ ಮಾಡ್ಕೊಂಡು ನಂತರ ಈ ಒಂದು ಲೇರ್ ನೀವೇನು ಅಡೋಕ್ಕಾಗುತ್ತೆ ಅಂದರೆ ಸ್ಟಡಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಡ್ರ್ಯಾಗ್ ಮಾಡ್ಕೊಂಡು ನಂತರ ಮತ್ತು ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಇದೇ ಒಂದು ಪೇಜ್ ಜಿ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಓರ್ಲ್ ಲಿಮೇಶ ಮೇಲೆ ಕ್ಲಿಕ್ ಮಾಡಿ ಡ್ರಿಫ್ಟಿಂಗ್ ಎಫೆಕ್ಟ್ ಅಥವಾ ಫ್ಲೋಟಿಂಗ್ ಎಫೆಕ್ಟ್ನ ನೀವು ನೋಡಕ್ಕಾಗುತ್ತೆ ಅಂತಂದರೆ ಈ ಒಂದು ಪೇ ಎಂಜಿಗೆ ಆಡ್ ಮಾಡ್ಕೊಬೇಕು ಇಲ್ಲಿ ಡ್ರಿಫ್ಟಿಂಗ್ ಎಫೆಕ್ಟ್ ಆ್ಯಡ್ ಆಡ್ ಆ್ಯಡ್ ಆಡ್ ಮಾಡ್ಕೊಂಡು ನಂತರ ಪರ್ಫೆಕ್ಟ್ ಇರುತ್ತೆ ಅಂದ್ರೆ ಈ ಒಂದು ಕ್ಯೂಟ್ ಕಪಲ್ಸ್ ಅನ್ನುವಂಥದ್ದು ಕೂಡ ಅನಿಮೇಟ್ ಆಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಏಮೋ ಮಾಡ್ಕೊಂಡು ನಂತರ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಕಲರ್ ಎಫೆಕ್ಟ್ ಇರುವಂಥ ಟೆಂಪ್ಲೆಟ್ ಕೊಡುತ್ತೆ ಡಿಸ್ಕ್ರಿಪ್ಷನ್ ಇರುತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತೆ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಈ ಒಂದು ಬಾಕ್ಸ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಫಿಲ್ ಆಗುತ್ತೆ ನಂತರ ಇದೇ ಒಂದು ಕಲರ್ ಎಫೆಕ್ಟ್ ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಬ್ಲೆಂಡಿಂಗ್ ಅಂತ ಇರುತ್ತೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ನಂತರ ಈ ಕಲರ್ ಎಫೆಕ್ಟ್ಸ್ ಪಾರ್ಟಿಕಲ್ ಎಫೆಕ್ಟ್ಸ್ ನಮಗೆ ಶೋ ಆಗ್ತಾ ಇರುತ್ತೆ ಅಂದರೆ ನೀವು ವಿಡೋನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೆಂಡಿಂಗ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ಸ್ಟಾಡಿಸ್ ವಿಡಿಯೋನ ಕ್ರಿಯೇಟ್ ಗಾಯ್ಸ್ ಗಾಯ್ಸ್ ನಾನು ಇವಾಗ ನಿಮಗೆ ತಿಳ್ಸ್ಕೊಡೋದು ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್